ಸಾಕು ಎಮೋಷನ್ ಎಲ್ಲ ಆಯ್ತು, ಎಲ್ಲರಿಗೂ ಎಮೋಷನ್ಸ್ ಇದೆ, ಆರಾಮಾಗಿರಿ. ಸ್ಕೂಲಾಗಿ ನ್ಯೂಸ್ ಓದಿ ಬಿಡಿ. ಅವರ ಅಭಿಮಾನಿಗಳಿಗೆ ಅವರ ವ್ಯಕ್ತಿತ್ವ ಯಾವ ತರ ತಿಳಿಸೋದು ನಮ್ಮ ಪತ್ರಕರ್ತರ ಧರ್ಮ. ಎಲ್ಲರಿಗೂ ನೋವಿದೆ, ತುಂಬಾ ಸಣ್ಣ ವಯಸ್ಸು, ನಮಗೂ ನೋವಿದೆ. ನಾವು ಕೂಡ ಪುನೀತ ಅಭಿಮಾನಿನೇ. ಸೊ ಕಾಲಚಕ್ರ ಏನ್ ಮಾಡೋಕ್ಕೆ, ಸೊ ನಿಮ್ಮ ಎಮೋಷನ್ಸ್ ಏನಿದೆ ಅದನ್ನ ನ್ಯೂಸ್ ಅಲ್ಲೂ ಹೇಳಿ ಪರವಾಗಿಲ್ಲ, ಡೋಂಟ್ ವರಿ. ಸೊ ಬಿ ಕೂಲ್, ಸೊ ಶುರು ಮಾಡಿದ್ದೀರಾ? ಸೊ ನೀವು ಕುಡಿದು ಮೇಕಪ್ ಆಯ್ತಾ? ಕಾಂತು ರೆಡಿನಾ? ಕಾಂತು ರೆಡಿ. ಮಾತಾಡಕ ಆಗ್ತಾ ಇಲ್ಲ ಇವತ್ತು. ಬಹುತೇಕ ಅಪ್ಪು ಅಭಿಮಾನಿಗಳು ಅಂತಲ್ಲ, ಕರ್ನಾಟಕದ ಜನತೆ, ಟಿವಿ ನೋಡ್ತಾ ಇರೋರು ಎಲ್ಲರೂ ಕೂಡ ಈ ಸಿಚುವೇಶನ್ ನ ಅಥವಾ ಈ ಒಂದು ಕಂಡೀಷನ್ ಅಲ್ಲೇ ಇರ್ತಾರೆ. ಅಪ್ಪು ಅವ್ರದ್ದೊಂದು ಇಂಟರ್ವ್ಯೂ ಮಾಡ್ಬೇಕಂತ ಬಹಳ ಆಸೆ ಇತ್ತು, ಬಟ್ ಅದ ಈಡೇರ್ಲಿಲ್ಲ. ಬಟ್ ಅವ್ರನ್ನ ಭೇಟಿ ಆಗಿದ್ದೆ ಒಂದ್ಸಲ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವರ ಆಕ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಲ್ಲಿದ್ದ ವ್ಯಕ್ತಿತ್ವ, ಅವರು ಪ್ರತಿಯೊಬ್ಬರಿಗೂ ಕೂಡ ಕೊಡ್ತಾ ಇದ್ದಂತಹ ರೆಸ್ಪೆಕ್ಟ್, ದೊಡ್ಡವರು ಚಿಕ್ಕವರು ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಶೇಕ್ ಹ್ಯಾಂಡ್ ಮಾಡಿ ಹಗ್ ಮಾಡಿ ಮಾತಾಡಿಸ್ತಾ ಇದ್ರು. ಯಾವತ್ತೂ ಕೂಡ ಕೋಪ ಮಾಡ್ಕೊಂಡಿದ್ದೇ ನೋಡಿಲ್ಲ. ಅವರು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂಡಾಗಿರ್ಲಿ ಅಥವಾ ಆಫ್ ದಿ ಸ್ಕ್ರೀನ್ ಇದ್ದಾಗಿರ್ಲಿ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸ್ಫೂರ್ತಿಯಾಗಿ ನಿಂತ್ಕೋತಾರೆ. ಅಪ್ಪು ಅಂದ್ರೆ ಯಾರಿಗೆ ಇಷ್ಟ ಇಲ್ಲ? ಚಿಕ್ಕ ಪುಟ್ಟ ಮಕ್ಕಳಿಂದ ಒಂದು 3 ವರ್ಷದ ಮಗುನ್ ಕೇಳಿದ್ರು ಅಪ್ಪು ಅಂದ್ರೆ ಇಷ್ಟ ಅಂತ. ಇವನ್ ನನ್ನ ಮಗ, ಅವನ್ಗೆ 5 ವರ್ಷ,